ನಮಸ್ಕಾರ, ಉದಯ ನ್ಯೂಸ್ ಕರ್ನಾಟಕಕ್ಕೆ ಸ್ವಾಗತ. ಹೊಸ ವರ್ಷಾಚರಣೆ ಹಿನ್ನೆಲೆಯಲ್ಲಿ ಮಾದಕ ದ್ರವ್ಯಗಳ ಸಾಗಾಟ ಮೇಲೆ ಮೆರೆತಿದ್ದು, ಬೀದರ್ನಲ್ಲಿ ಅಕ್ರಮ ಗಾಂಜಾ ಸಾಗಿಸುತ್ತಿದ್ದ ವ್ಯಕ್ತಿಯನ್ನು ಪೊಲೀಸರು ಬಂಧಿಸಿದ್ದಾರೆ. ಇವರಿಂದ ಅಕ್ರಮ ಗಾಂಜಾ ವಶಪಡಿಸಿಕೊಳ್ಳಲಾಗಿದೆ. ಬೀದರ್ ಜಿಲ್ಲೆಯ ಔರ ತಾಲೂಕಿನ ವನಮಾರಪಳ್ಳಿ ಚೆಕ್ಪೋಸ್ಟ್ ಬಳಿ ಅಬಕಾರಿ ಪೊಲೀಸ್ ತಪಾಸಣೆ ವೇಳೆಯಲ್ಲಿ ಹರಿಯಾಣ ಮೂಲದಿಂದ ತಮಿಳುನಾಡಿನ ಚೆನ್ನೈಗೆ ಗಾಂಜಾ ಸಾಗಾಟ ಮಾಡುತ್ತಿದ್ದ ಸಜ್ಜಿತ್ ಸಿಂಗ್ ನಾರಾಯಣ್ ಸಿಂಗ್ ಎಂಬಾತ ಅಕ್ರಮವಾಗಿ ಲಾರಿಯಲ್ಲಿ 2.5 ಲಕ್ಷ ಮೌಲ್ಯದ ಗಾಂಜಾ ಸಾಗಾಟ ಮಾಡುವಾಗ ಪೊಲೀಸರ ಬಲಿಗೆ ಬಿದ್ದಿದ್ದಾನೆ. ಬಂಧಿತ ಆರೋಪಿ ಹರಿಯಾಣ ರಾಜ್ಯದ ಉನ್ನಾ ಜಿಲ್ಲೆಯ ಅಥವಾನ್ ಗ್ರಾಮದವನಾಗಿದ್ದು, ಮಹಾರಾಷ್ಟ ಮಾರ್ಗವಾಗಿ ರಾಜ್ಯದ ಗಡಿ ಮೂಲಕ ಹೈದರಾಬಾದ್ನಿಂದ ಚೆನ್ನೈಗೆ ಗಾಂಜಾ ಸಾಗಾಟ ಮಾಡ್ತಾ ಇದ್ದ. ಹೊಸ ವರ್ಷಾಚರಣೆ ಸಂಭ್ರಮದಲ್ಲಿ ಯುವಕರಿಗೆ ಮಾದಕ ವಸ್ತುಗಳ ಸಾಗಾಟ ಆಗಿದೆ ಎಂದು ವಿಚಾರಣೆ ವೇಳೆಯಲ್ಲಿ ಗೊತ್ತಾಗಿದೆ. ಅಬಕಾರಿ ಜಿಲ್ಲಾಧಿಕಾರಿ ಸಿದ್ದರಾಮಪ್ಪ ತಾಳಿಕೋಟೆ, ಸಿಪಿಐ ಅನಿಲ್ ಕುಮಾರ್, ಪಿಎಸ್ಐ ಸತ್ಯನಾರಾಯಣ ಸೇರಿದಂತೆ ಸಿಬ್ಬಂದಿ ಉಪಸ್ಥಿತರಿದ್ದರು. ಕ್ಯಾಬನ್ನು ಕಂಪನಿ